ತುಂಡು ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ ಪ್ರಮೋಷನ್ಗೋಸ್ಕರ ಒಬ್ಬ ಪೊಲೀಸ್ ಆಫೀಸರ್ ಎಕ್ಸಾಮ್ ಬರೀಬೇಕಾಗಿರುತ್ತೆ, ಹಾಗೆ ಅವನ ಮಗನೂ ಕೂಡ ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಸೊ ಇವರಿಬ್ಬರು ಎಕ್ಸಾಮ್ ಪಾಸ್ ಆಗಬೇಕಂತ ಕಾಪಿ ಚೀಟ್ಸ್ನ ಪ್ರಿಪೇರ್ ಮಾಡ್ಕೊತಾರೆ. ಆ್ಯಂಡ್ ಪ್ರಮೋಷನ್ಗೋಸ್ಕರ ಹೀರೋ ಬರೀತಿರೋ ಎಕ್ಸಾಮ್ಗೆ ಸಡನ್ನಾಗಿ ಸ್ಕ್ವಾಡ್ ಬಂದು ಹೀರೋನ ಹಿಡ್ಕೊತಾರೆ. ಅದು ಟಿ ವಿಲಿ ಪ್ರಚಾರ ಆಗಿ ಮರ್ಯಾದೆ ಕೂಡ ಹೋಗುತ್ತೆ. ಆ್ಯಂಡ್ ಹೀರೋ ಮಗುಂಗೂ ಸೇಮ್ ಸಿಚುಯೇಷನ್ ಬರುತ್ತೆ. ಸೊ ಅಪ್ಪ ಮಗ ಇಬ್ಬರು ಮತ್ತೆ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ತಾರಾ ಇಲ್ವಾ, ಆ್ಯಂಡ್ ಮತ್ತೆ ಕಾಪಿ ಚೀಟ್ಸ್ನೇ ಪ್ರಿಪೇರ್ ಮಾಡ್ತಾರಾ ಇಲ್ಲ ಕೂತು ಓದಿ ಪಾಸ್ ಮಾಡ್ತಾರಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಹೀರೋ ಸುತ್ತ ತುಂಬ ಕ್ಯಾರೆಕ್ಟರ್ಸ್ ಹೀರೋನ ತುಳಿಯೋಕೆ ನೋಡ್ತಿರ್ತಾರೆ. ಇನ್ನು ಮೂವಿಲಿ ಯಾವುದೇ ಲಾಜಿಕ್ ಕೂಡ ಇಲ್ಲ. ಎಕ್ಸಾಮ್ಗೆ ಚೀಟ್ಸ್ನ ರೆಡಿ ಮಾಡ್ತಾರೆ, ಅದೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಸೈನ್ಸಾ ಮ್ಯಾಥ್ಸಾ ಅವೇ ಪಾಸಿಂಗ್ ಮಾರ್ಕ್ಸ್ಗೆ ಬರ್ತವೆ ಅನ್ನೋಕ್ಕೆ. ಅದು ಪೊಲೀಸ್ ಎಕ್ಸಾಮ್, ಜನರಲ್ ನಾಲೆಡ್ಜ್, ಲಾಸ್, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಇನ್ನೂ ಏನೇನೋ ಇರುತ್ತೆ. ಇದೊಳ್ಳೆ ಕಾಲೇಜ್ ಎಕ್ಸಾಮ್ಗೆ ಚೀಟಿ ತೊಗೊಂಡು ಹೋಗೋ ಥರ ಹೋಗ್ತಾರೆ. ಇವ್ರು ಚೀಟಿ ಇರಲಿ ಬುಕ್ ತೊಗೊಂಡೋದ್ರು ಅವ್ರು ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಹುಡ್ಕೋ ಅಷ್ಟೊತ್ತಿಗೆ ಟೈಮೇ ಮುಗ್ದೋಗಿರುತ್ತೆ. ಹೋಗಲಿ, ಆ ಕಾಪಿನಾದರೂ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡಿದಾರ? ಅದೂ ಇಲ್ಲ. ಇನ್ನೂ ಹಳೆ ಕಾಲದವ್ರ ಥರ ಎರೇಸರ್ ಮೇಲೆ, ಸಾಕ್ಸ್ ಮೇಲೆ, ಅಂಡರ್ವೇರ್ ಒಳಗಡೆ, ಈ ಥರ ಆದರೆ ನೋಡೋರ್ಗೂ ಇನ್ನೂ ಬೋರ್ ಆಗುತ್ತೆ. ಆ ಕಾಪಿ ಸೀನ್ಸ್ಗಳು ಸಹ ಜಾಸ್ತಿ ಇರಲ್ಲ, ಈ ಯೂಟ್ಯೂಬಲ್ಲಿ ತೋರಿಸೋ ಥರ ಇರುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ಎಲ್ಲರದು ಡೀಸೆಂಟ್ ಆಗಿತ್ತು, ಬಟ್ ಕೆಲವು ಕ್ಯಾರೆಕ್ಟರ್ಸ್ ಅವಶ್ಯಕತೆ ಇಲ್ಲ ಅಂದರೂ ಆಗಿದ್ದಾರೆ. ಇನ್ನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಡೀಸೆಂಟಾಗೇ ಇತ್ತು, ಇನ್ನು ಕಾಮಿಡಿ ಸೀನ್ಸ್ಗಳು ಹೇಳ್ಕೊಳಂಗೆ ಏನೂ ಇರಲಿಲ್ಲ. ಸೊ ಫೈನಲಿ ಈ ಮೂವಿ ನಿಮಗೆ ಬಿಟ್ಟಿದ್ದು, ನನಗಂತೂ ಇಷ್ಟ ಆಗಲಿಲ್ಲ. ಈ ರಿವ್ಯೂ ನೋಡಿನೂ ನೋಡಬೇಕು ಅಂದ್ಕೊಂಡ್ರೆ ನೋಡಿ, ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10/4.5. ಸೊ ಈ ರಿವ್ಯೂ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.